ಈಗ ಮಾಜಿ ಸಿಎಂ ಯಡಿಯೂರಪ್ಪನವರ ಜಪ ಆಗ್ತಾ ಇದೆ ಮಾಸ್ ಲೀಡರ್ ಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಫೈನಲ್ ನಲ್ಲೂ ಕೂಡ ಬಿಎಸ್ವೈ ಮಾತೇ ಫೈನಲ್ ಹಾಗಾದ್ರೆ ಎಷ್ಟು ದಿನ ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡಿದ್ದಾರೆ ಅನ್ನೋ ವಿಪಕ್ಷಗಳ ಮಾತೇನಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಬಿಜೆಪಿಯ ಹೈಕಮಾಂಡ್ ಕಂಪ್ಲೀಟ್ ಆಗಿ ಟಿಕೆಟ್ ಫೈನಲ್ ಮಾಡೋ ವಿಚಾರದಲ್ಲೂ ಕೂಡ ಬಿಎಸ್ವೈ ಅವರ ಮಾತೇ ಫೈನಲ್ ಅನ್ನೋ ರೀತಿಯಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಪ್ರಾಮಿನೆನ್ಸ್ ಅನ್ನು ತುಂಬಾ ಕೊಡ್ತಾ ಇದ್ಯಾ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ತನ್ನ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಯಡಿಯೂರಪ್ಪನವರು ಪ್ಲಾನ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ಯಡಿಯೂರಪ್ಪನವರು ಡಿಮ್ಯಾಂಡ್ ಅನ್ನು ಮಾಡ್ತಾರೆ ಬಿಎಸ್ವೈ ಈ ಬೇಡಿಕೆ ಹಿಂದಿದೆ ಹಲವು ಲೆಕ್ಕಾಚಾರಗಳು ಅವರ ಆಪ್ತರಿಗೆ ಕೊಡಿಸಬೇಕು ಟಿಕೆಟ್ ಅನ್ನು ಅಂತ ಹೇಳಿ ಹೈಕಮಾಂಡ್ ಗೆ ನೇರವಾಗಿ ಅವರು ಮಾತುಕತೆಯ ಮುಖಾಂತರ ಈ ವಿಚಾರಗಳನ್ನು ತಿಳಿಸುವಂತ ಕೆಲಸಗಳಾಗ್ತಾ ಇದೆ ಸೋ ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ರೀತಿಯಾದಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಯಡಿಯೂರಪ್ಪನವರು ಇಡ್ತಾರೆ ಅಂತ ಹೇಳಿದಾಗ ಸೋ ನೋಡಿ ಬಿಎಸ್ವೈ ಟಿಕೆಟ್ ಡಿಮ್ಯಾಂಡ್ ಯಾವ ರೀತಿಯಾಗಿದೆ ಅಂತ ಸೋ ಸಾಕಷ್ಟು ರೀತಿಯಾಗಿ ಅವರ ಆಪ್ತ ವಲಯದಲ್ಲಿ ಈ ಬಾರಿ ಟಿಕೆಟ್ ಅನ್ನು ಕೊಡಿಸಿ ಅವರೆಲ್ಲರನ್ನ ಕೂಡ ಗೆಲ್ಲಿಸಬೇಕು ಅನ್ನೋ ಒಂದು ಪಣಕ್ಕೆ ಯಡಿಯೂರಪ್ಪನವರು ಬಿದ್ದಿದ್ದಾರೆ ಆದರೆ ಬಿಎಸ್ವೈ ಬೇಡಿಕೆಗೆ ಹೈಕಮಾಂಡ್ ಒಪ್ಪಿಗೆ ಕೊಡೋದು ಅನುಮಾನ ಇಲ್ಲ ಬಟ್ ಆದರೆ ಅವರ ಆಪ್ತ ಬಳಗಕ್ಕೆ ಟಿಕೆಟ್ ನೀಡುವಂತೆ ಅವರೇನೋ ದುಂಬಾಲು ಬೀಳ್ತಿದ್ದಾರೆ ಒತ್ತಡವನ್ನ ಹೇರ್ತಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಪಟೇಲ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ ಪಟೇಲ್ರೆ ಈಗ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರನ್ನು ಕಂಪ್ಲೀಟ್ ಆಗಿ ಸೈಡ್ಲೈನ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಏನು ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವು ಈಗ ಅದೆಲ್ಲದಕ್ಕೂ ಕೂಡ ತದ್ವಿರುದ್ಧ ಎಂಬಂತೆ ಯಡಿಯೂರಪ್ಪನವರಿಗೆ ಆ ಮಟ್ಟಿಗಿನ ಸ್ಥಾನಮಾನವನ್ನು ಕೊಡ್ತಾ ಇದೆಯಾ ಬಿಜೆಪಿ ಟಿಕೆಟ್ ಫೈನಲ್ ವಿಚಾರದಲ್ಲೂ ಕೂಡ ಯಡಿಯೂರಪ್ಪನವರ ಮಾತೆ ಫೈನಲ್ ಅಂತ ಶ್ರುತಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕತ್ವ ಕೂಡ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಈಗ ಈ ಚುನಾವಣೆಯಲ್ಲಿ ಅನಿವಾರ್ಯ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಪದವಿಯಿಂದ ಹುದ್ದೆಯಿಂದ ಇಳಿಸಿದ ಮೇಲೆ ಎಲ್ಲೊಂದ್ ಕಡೆ ವೀರಶೈವ ಲಿಂಗಾಯತರು ಭಾರತೀಯ ಜನತಾ ಪಕ್ಷದಿಂದ ದೂರ ಹೋಗ್ತಿದ್ರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಇದರ ಬೆನ್ನಲ್ಲೇ ಈ ಚುನಾವಣೆಯಲ್ಲಿ ಕೂಡ ಯಡಿಯೂರಪ್ಪನವರು ಹೆಚ್ಚು ಕೆಲಸ ಮಾಡಿದ್ರೆ ಸರ್ಕಾರ ಬರುವ ಸಾಧ್ಯತೆ ಇದೆ ಅನ್ನೋದು ಲೆಕ್ಕಾಚಾರ ಯಾಕಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ 25 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕಂದು ಬಿಜೆಪಿಯ ಚಿಂತನೆಗಳಾಗಿರುವಂತ ಈ ಎಲ್ಲ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ಹೆಚ್ಚು ಮಣೆ ಆಗ್ತಿರುವಂತ ಇದರ ಲಾಭವನ್ನು ಪಡೆಯಲು ಹೊರಟಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಆಪ್ತರಿಗೆ ಸುಮಾರು 30ಕ್ಕೂ ಹೆಚ್ಚು ಟಿಕೆಟ್ ಗಳನ್ನು ಕೊಡಿಸುವಂತದ್ದು ಆ ಮುಖಾಂತರ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ತನ್ನದೇ ಆದ ಒಂದು ಪಡೆಯನ್ನು ರಚನೆ ಮಾಡುವಂತದ್ದು ಆ ಮುಖಾಂತರ ಇದು ಮುಂದಿನ ದಿನಗಳಲ್ಲಿ ತನ್ನ ಪುತ್ರ ಬಿವಿ ವಿಜೇಂದ್ರ ಅವರಿಗೆ ರಾಜಕೀಯವಾಗಿ ಲಾಭ ಆಗಬೇಕು ಮತ್ತು ರಾಜ್ಯ ರಾಜಕಾರಣದಲ್ಲಿ ಕೂಡ ಅನುಕೂಲ ಆಗಬೇಕು ಯಡಿಯೂರಪ್ಪ ಪರವಾಗಿ ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಂತ 25-30 ಶಾಸಕರು ಒಂದು ಧ್ವನಿಯಾಗಿರಬೇಕು ಅನ್ನೋದು ಇವರ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ಕೆಜೆಪಿ ಕಟ್ಟಿ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಂತರದ ಸಂದರ್ಭದಲ್ಲೂ ಕೂಡ ಕೆಜೆಪಿ ಇದ್ದಂತಹ ಅನೇಕ ನಾಯಕರುಗಳಿಗೆ ಯಡಿಯೂರಪ್ಪನ ಟಿಕೆಟ್ ಕೂಡ ಕೊಡಿಸುವಲ್ಲಿ ವಿಫಲರಾದ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂತು ಹಾಗಾಗಿ ಇದು ಯಡಿಯೂರಪ್ಪನವರ ಈ 2023 ವಿಧಾನಸಭೆ ಚುನಾವಣೆ ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ಅವರ ಕಟ್ಟಕಡೆಯ ಏನು ಅವಕಾಶ ಅಂತೇಳಿ ಹೇಳಲಾಗ್ತದೆ ಹಾಗಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು ಆ ಮುಖಾಂತರ ತನ್ನ ಆಪ್ತರಿಗೆ ಹೆಚ್ಚು ಸೀಟನ್ನು ಕೊಡಿಸುವ ಮುಖಾಂತರ ತನ್ನದೇ ಆದ ಒಂದು ಧ್ವನಿಯನ್ನು ಸ್ಥಾಪನೆ ಮಾಡಬೇಕು ಯಡಿಯೂರಪ್ಪನವರ ಇದರ ಒಳಗಿನ ಲೆಕ್ಕಾಚಾರ ಅಂತ ಹೇಳಲಾಗ್ತದೆ ಶ್ರುತಿ ಓಕೆ ಪಟೇಲ್ರೆ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ 2000